ನಮಸ್ಕಾರ ನ್ಯೂಸ್ ಪಾವಗಡ ಬ್ರೇಕಿಂಗ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಅನಿಲ್ ಕುಮಾರ್ ಪಾವಗಡ ಕೆಪಿಸಿಸಿಯ ಮಹತ್ವಾಕಾಂಕ್ಷಿ ಕೇರ್ ಬೇಸ್ ಯೋಜನೆಯಾದ ಪ್ರಾಜೆಕ್ಟ್ ಪ್ರಜಾಪ್ರತಿನಿಧಿ ಕಾರ್ಯಕ್ರಮವು ಇಂದು ಪಾವಗಡ ತಾಲೂಕಿನ ರಾಪ್ತೆ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಎಚ್ ವಿ ವೆಂಕಟೇಶ್ ಅವರು ವಹಿಸಿಕೊಂಡಿದ್ದರು ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನು ನೀವು ಈ ಒಂದು ವರದಿಯಲ್ಲಿ ವೀಕ್ಷಿಸಬಹುದು ಸ್ವತಂತ್ರ ಪೂರ್ವದಿಂದ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನೆಂಬುದನ್ನು ಪ್ರತಿಯೊಬ್ಬರಿಗೂ ತಿಳಿದಿದೆ ಜೆಡಿಎಸ್ ಹಾಗೂ ಬಿಜೆಪಿ ಎರಡು ಪಕ್ಷಗಳಿಗೆ ಮುಂದೆ ಭವಿಷ್ಯ ಇಲ್ಲ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಆದ್ದರಿಂದ ಇಂದಿನಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೈನಿಕರಂತೆ ಪಕ್ಷಕ್ಕಾಗಿ ದುಡಿಯಬೇಕೆಂದು ಪಾವಗಡ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಎಚ್ ವಿ ವೆಂಕಟೇಶ್ ಭವಿಷ್ಯವನ್ನ ನುಡಿದಿದ್ದಾರೆ ಭಾನುವಾರ ಕರ್ನಾಟಕ ಕೆಪಿಸಿ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಾಜೆಕ್ಟ್ ಪ್ರಜಾಪ್ರತಿನಿಧಿ ಕಾರ್ಯಕ್ರಮವನ್ನು ಭಾನುವಾರ ವಳ್ಳೂರು ನಾಗರಮಡಿಕೆ ರ್ಯಾಪ್ಟಿ ತಿರುಮಣಿ ವೆಂಕಟಮನಹಳ್ಳಿ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಬಾರಿಯಂತೆ ಈ ಬಾರಿಯೂ ಪಾವಗಡ ತಾಲೂಕಿನಲ್ಲಿ ಏಳು ಜಿಲ್ಲಾ ಪಂಚಾಯತಿಗಳು ಗೆಲ್ಲಬೇಕು ಹಾಗೂ ತಾಲೂಕು ಪಂಚಾಯಿತಿಯನ್ನು ಕಾಂಗ್ರೆಸ್ ತೆಕ್ಕೆಗೆ ಪಡೆದುಕೊಳ್ಳಬೇಕು ಆದ್ದರಿಂದ ಇಂದಿನಿಂದ ಎಲ್ಲ ಪಕ್ಷದ ಕಾರ್ಯಕರ್ತರು ತಳಮಟ್ಟದಿಂದ ಸದೃಢಗೊಳಿಸಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮ ವಹಿಸಬೇಕೆಂದು ಇದೇ ವೇಳೆ ಎಚ್ ವಿ ವೆಂಕಟೇಶ್ ಕರೆ ನೀಡಿದ್ದಾರೆ ಪಕ್ಷ ಸಂಘಟನೆ ಇಲ್ಲ ವೆಂಕಟರಮಣಪ್ಪ ಚೆನ್ನಾಗಿ ಕೆಲಸ ಮಾಡ್ತಾನ ಈ ಬಗ್ಗೆ ಹೇಳ್ತದೆ ಈ ವೆಂಕಟೇಶ್ ಹೆಗ್ಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲರ ಬಗ್ಗೆನೂ ಮಾಹಿತಿ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಈ ಒಂದು ಪ್ರಾಜೆಕ್ಟ್ ಪ್ರಜಾಪ್ರತಿನಿಧಿ ಅನ್ನೋ ಕಾರ್ಯಕ್ರಮ ರೂಪಿಸಿದ್ದಾರೆ ತಾವೆಲ್ಲರೂ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನದಾಗಿ ಯುವಕರು ಯಾರು ಉತ್ಸಾಹ ಪಕ್ಷವನ್ನು ಕಟ್ಟಿ ಬೆಳೆಸುವಂತ ಉತ್ಸಾಹ ಇರೋದನ್ನ ಆಯ್ಕೆ ಮಾಡಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕುಂದಿರೋರು ಇಲ್ಲಿ ಕೂರ್ಬೋದು ಯಾಕಂತಂದ್ರೆ ಅವಕಾಶಗಳು ಇವ್ರಿಗೆ ಅಂತ ಬರ್ತಿರ್ತಿರಲ್ಲ ಅವಕಾಶ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಮುಂದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರುತ್ತೆ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಪಕ್ಷ ಸಂಘಟನೆ ಯಾವ ಥರ ಮಾಡಬೇಕು ಪಕ್ಷದಲ್ಲಿ ಕೆಲವರಿಗೆ ನ್ಯಾಯ ಸಿಕ್ಕಿರುತ್ತೆ ಕೆಲವರು ಸಿಕ್ಕಿರಲ್ಲ ಹಾಗಾಗಿ ಎಲ್ಲರಿಗೂ ಒಂದೇ ಸಲ ನಾವು ಎಮ್ ಎಲ್ ಎ ಆಗೋ ಜಡ್ಜಿ ಆಗೋ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ ಏನು ಮಾಡೋಕ್ಕಾಗಲ್ಲ ಒಂದೇ ಸಲ ಹಂತ ಹಂತವಾಗಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾರು ನೋಡಪ್ಪ ನಮ್ಮನ್ನು ಗುರುತಿಸಿಲ್ಲ ನಮಗೆ ತಾಲೂಕು ಪಂಚಾಯತ್ ಟಿಕೆಟ್ ಕೊಟ್ಟಿಲ್ಲ ಜೆಪಿ ಕೊಟ್ಟಿಲ್ಲ ಅನ್ನೋ ಭಾವನೆ ಇಟ್ಕೋಬಾರ್ದು ನಮ್ಮ ಹೋರಾಟ ನಮ್ಮ ಶ್ರಮದಲ್ಲೇ ಅವೆಲ್ಲ ಸಿಗೋದು ಎಷ್ಟು ನಾವು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಪಕ್ಷನ ಗುರುತಿಸ್ಬೇಕು ಎಲ್ಲರೂ ಗುರುತಿಸ್ಬೇಕು ಆಮೇಲೆ ಜನಗಳೇ ನಿಮ್ಮಲ್ಲಿ ಬಂದು ಇದ್ದವರು ಅಭ್ಯರ್ಥಿಯಾದ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಸುದೇಶ್ ಬಾಬು ಪುರಸಭಾ ಮಾಜಿ ಅಧ್ಯಕ್ಷರಂತ ಶಂಕರ್ ರೆಡ್ಡಿ ಹಾಗೂ ಮುಖಂಡರಾದಂತಹ ಯಗೋಪಲ್ಲಿ ನಾನಿ ಪುರಸಭಾ ಸದಸ್ಯರಾದಂತಹ ಪಿ ಎಚ್ ರಾಜೇಶ್ ತೆಂಗಿನಕಾಯಿ ರವಿ ಸಣ್ಣ ಕೃಷ್ಣಯ್ಯ ಮುತ್ಯಾಲಪ್ಪ ಸೋಮಶೇಖರ ರೆಡ್ಡಿ ಓಂಕಾರ ನಾಯ್ಕ್ ವಿ ಎಚ್ ಪಾಳ್ಯ ಪಾಪಣ್ಣ ಗೋಪಾಲ ರೆಡ್ಡಿ ಸೇರಿದಂತೆ ಪಕ್ಷದ ಹಲವಾರು ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು ಈ ಒಂದು ಗ್ರಾಮಗಳಲ್ಲಿ ಹಾಜರಿದ್ದರು ಇದಾಗಿತ್ತು ಈ ಕ್ಷಣದ ನ್ಯೂಸ್ ಪಾವಗಡ ವಿಶೇಷ ಬ್ರೇಕಿಂಗ್ ಬುಲೆಟಿನ್ ಮುಂದಿನ ಸುದ್ದಿಯೊಂದಿಗೆ ಸಿಗೋಣ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಜೊತೆ ಅನಿಲ್ ಕುಮಾರ್ ಪಾವಗಡ ಇದು ನ್ಯೂಸ್ ಪಾವಗಡ